ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಸರ್ಜಾ. ಹುಚ್ಚು ಸಾಹಸ ಅನ್ನೋ ಸಿನಿಮಾದ ಪೋಸ್ಟರ್ ಲಾಂಚ್ ಇವತ್ತು. ಅರುಣ್ ಅವರು ಆಕ್ಟ್ ಮಾಡಿದ್ದಾರೆ, ಬಸವರಾಜ್ ಅವರಿದ್ದಾರೆ, ಕೃಷ್ಣಮೂರ್ತಿ ಅವರು, ಶಿವ ಅವರು, ಇಡೀ ಎಂಟೈರ್ ಟೀಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಹನ್ಸ್. ಸರಿ ಸೀತಾ, ನಮ್ಮ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಡ್ತೀನಿ. ನಿಮ್ಮ ಕೆಲಸ ನೀವು. ಸಾಕಾಗೋಯ್ತಪ್ಪ ಸೀತಾ. ಏ ಸೀತಾ, ಬಂದ್ಯಾ? ಬಾ. ಊರಲ್ಲೆಲ್ಲ ನಿನ್ ಮಗಂದೇ ಆರ್ಭಟ. ಹಾ ಹಾ, ಎಂತ ಮಗನಿಗೆ ಜನ್ಮ ಕೊಟ್ಟೆ? ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನೀವ್ ನೆಟ್ಟು ಬೆಳೆಸ್ಬೇಕಾಗಿತ್ತು. ಹಾ, ಬೆಳೆಸ್ಬೇಕಾಗಿತ್ತು. ಇಂಥ ಮಗ ಹುಟ್ತಾನೆ ಅಂತ ಗೊತ್ತಿದ್ದಿದ್ರೆ ಅವ್ನು ಹುಟ್ಟಿದ ತಕ್ಷಣ ಸಾಯಿಸ್ಬಿಡ್ತಿದ್ದೆ. ಅವನಿಗೆಲ್ಲ ನಿಮ್ ಬುದ್ಧಿನ ಬಂದಿರೋದು. ಹಾ, ಬರುತ್ತೆ. ಯಾಕ್ರಿ ಅಪ್ಷಕ್ನಿ ಮಾತಾಡ್ತಾ ಇದ್ದೀರಾ? ಮೊದಲು ಅವ್ನು ಏನ್ ಮಾಡ್ದ ಅಂತ ಹೇಳ್ಬಾರ್ದ? ಏನ್ ಮಾಡ್ದ, ಏನ್ ಮಾಡ್ದ ಅಂತ ಕೇಳ್ತೇನೆ. ಊರಿಗೆಲ್ಲ ಗೊತ್ತಾಗಿದೆ, ನಿನಗೆ ಗೊತ್ತಿಲ್ವೇನೆ? ಏನಾಯ್ತು? ಏನೋ ನಮ್ಮ ಬಗ್ಗೆ ಮಾತಾಡ್ತಿರಾಗಿತ್ತು. ಬಂದ ಸುಪುತ್ರ, ಚೆನ್ನಾಗಿ ನೋಡು. ನಿನ್ನ ಬಗ್ಗೆ ಹೇಳ್ತೀರಿ, ಇನ್ಯಾರ ಬಗ್ಗೆ ಮಾತಾಡೋ? ಊರು ಊರೇ ನಿನ್ ಗುಣಗಾರ ಮಾಡ್ತಾ ಇದೆ. ದಿನ ಬೆಳಗಾದ್ರೆ ನಮ್ಮ ಮನೇಲಿ ನಿನ್ನೆ ಸುಪ್ರಭಾತ. ನಿನ್ನಂತ ಮಗ ಹುಟ್ಟಿದ ಮೇಲೆ ನಾವ್ ಅನುಭವಿಸ್ಲೇಬೇಕಲ್ಲ. ಹಾಗೆ ಸರಿ, ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಬಾಯ್. ಅಪ್ಪ ಸುಪುತ್ರ, ನಿಂತ್ಕ. ನಿನ್ನ ಮನೆ ಹಾಳೆ ಕೆಲಸಗಳು ಇನ್ನೂ ಮುಗಿದಿಲ್ವಾ? ಈಗ ಯಾವ ಮನೆ ಹಾಳು ಮಾಡಕ್ ಹೋಗ್ತಾ ಇದ್ಯಾ? ನೀವೇನಾದ್ರೂ ಹೇಳ್ಕೊಳ್ಳಿ ಡ್ಯಾಡ್, ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬಾಯ್. ಪ್ರಿನ್ಸಿಪಾಲ್ ಗಲ್ಲ, ಅವ್ರ ಅಪ್ಪಗ್ ಮಾಡೋ. ನಮ್ದು ರಾಜವಂಶ, ಏನು ಮಾಡಕ್ಕಾಗಲ್ಲ. ರೂಪಾ ಮೇಡಮ್, ಲಾಸ್ಟ್ ಇಯರ್ ಕಂಪ್ಲೇಂಟ್ ಆಗಿದೆ, ಆದ್ರಿಂದ ಈ ವರ್ಷ ಯಾವುದೇ ಹುಡುಗರು ಕಾಫಿ ಹೊಡಿಯಕ್ಕೆ ಅವಕಾಶ ಮಾಡಿಕೊಡ್ದು.
ನಿಮ್ಮ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದು ನಿಮ್ಗೆ ಸೇರಿದ್ದು. ಬಿಡಿ ಸರ್, ಹೇಗಿದ್ರೆ ನಮ್ಮ ಮೇಡಮ್ ಅಲ್ವಾ, ಮಾಡೇ ಮಾಡ್ತಾರೆ. ಓಹ್ ಬಂದ್ಯಾ? ಹಾ, ಎಲ್ಲಿ ನಿನ್ ಸುಪುತ್ರ ಬೆಳಗಿಂದ ಕಾಣ್ತಾನೆ ಇಲ್ಲ? ಜೀವನ ಎಲ್ಲ ಕಳೆದ್ಬಿಡ್ಲಿ. ಓ ಬಾರಯ್ಯ, ತಾವ್ ಏನ್ ಕೆಲಸ ಮಾಡಕ್ ಹೋಗಿದ್ರ ಬೆಳಬೆಳಿಗೆನೆ? ಸೈಕಲ್ ತಗೊಂಡು ಜಾಕಿಂಗ್ ಹೋಯ್ತು. ಸೈಕಲ್ ತಗೊಂಡು ಜಾಕಿಂಗ್, ಬಹಳ ಒಳ್ಳೆ ಕೆಲಸ ಮಾಡಿದ್ಯ. ಮಮ್ಮಿ ಟಿಫನ್ ಟಿಫನ್. ಏ ನಿಂತ್ಕೊಳ್ಳೆ, ಹೇಳ್ದ ಇವ್ಳು ತರಕ್ ಹೋಗ್ಬಿಟ್ಟು. ಏನ್ ಗಣಂದಾರಿ ಕೆಲಸ ಮಾಡಿದ್ಯ ಅಂತ ನೀವು ಟಿಫನ್ ಕೊಡ್ಬೇಕು? ಸರಿ, ನಿನ್ನೆ ಕಾಲೇಜಲ್ಲಿ ಏನ್ ನಡೀತು? ನಾನೇ ಮಾಡಿದೆ, ಏನು ಮಾಡ್ಲಿಲ್ವಲ್ಲ. ಏನು ಮಾಡಿಲ್ವ? ಹಾಗಾದ್ರೆ ಆ ತಮ್ಮನ ಮಗ ಬಂದು ನನ್ ಸುಳ್ಳು ಹೇಳ್ದ? ಏನು ಏನು ಇವಾಗ ನಿನ್ ಮಗ ಅಂತ ಹೇಳ್ಕೊಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಬೇಡ ಬಿಡಿ, ನನ್ನ ಯಾಕೆ ಮಗ ಅನ್ಕೋತೀರಿ? ನಿಮ್ಮಿಬ್ರು ಮಕ್ಳು ಅವರಲ್ಲ, ಅವ್ರನ್ನೇ ಮಕ್ಳು ಅನ್ಕೊಳ್ಳಿ. ಇದುವರೆಗೂ ಅವ್ರನ್ನೇ ಮಕ್ಕಳು ಅಂತ ತಿಳ್ಕೊಂತಿರೋದು ನಿನ್ನಂತ ಅಲಾಟ್ ಹೋಗಿ ನನ್ನ ಮಗನ ಯಾವ ಮಗ ಅಂತ ಕೇಳ್ಕೊಂತಾರೆ. ಸರಿ, ನಾನು ಹೋಗ್ತೀನಿ ಇವಾಗ. ಏನೇ ಬಂದ್ರೆ ತಟ್ಟಿ ಬಿಡ್ತೇನೆ, ತಟ್ಟಿ ಬಿಡ್ತೇನೆ ಇವಾಗ. ನಿನಗೆ ನಿನಗೆ ತಡ್ತೀಯ? ನಿಂತ್ಕೊಳ್ಳಿ ಸಾಕು. ಅಪ್ಪ ಅಮ್ಮ ಎಲ್ಲಿ ಇದ್ದೀರಾ? ಇಲ್ಲೇ ಇದ್ದೀನಲ್ಲೋ. ಅಲ್ಲಿ ಇಲ್ಲಿ ಯಾಕೆ ನೋಡ್ತೀಯ? ಒಳ್ಳೆ ಗಿಡಕಂಬು ತರ ಕೂತಿಲ್ವ ನಾವಿಲ್ಲಿ? ಯಾಕೆ ಬಂದೆ ಮತ್ತೆ? ಮತ್ತೆ ಯಾಕೋ ಬಂದೆ ಇಲ್ಲಿಗೆ ನಮ್ಮ ತಲೆ ತಿನ್ನಕ್ಕೆ? ಇಲ್ಲ ಇಲ್ಲ, ನಾನು ದುಡಿಯಕ್ಕೆ ಹೋಗ್ತಾ ಇದ್ದೀನಿ. ನೀನ್ ದುಡ್ದೆ ನಾ ತಿಂದ್ರಿ? ನಿಜವಾಗ್ಲೂ ದುಡಿಯಕ್ಕೆ ಹೋಗ್ತಾ ಇದೀರಾ? ಹೌದಪ್ಪ. ಏನು ಬೇಡ, ನೀನ್ ಎಲ್ಲೂ ಹೋಗ್ಬೇಡ ದುಡಿಯಕ್ಕೆ. ಮೂರತ್ತು ತಿನ್ಕೊಂಡು ಮನೆಯಲ್ಲೇ ಇರು. ಇಲ್ಲಮ್ಮ, ನಾನು ದುಡಿಯಕ್ಕೆ ಹೋಗಿಯೇ ಹೋಗ್ತೀನಿ. ಎಲ್ಲೂ ಹೋಗ್ತೀಯ? ಏನ್ ಮಾಡ್ತೀಯೋ? ಅಷ್ಟು ದೂರ ಹೋದ್ಮೇಲೆ ನೀನ್ ಬಂಡವಾಳ ಕೊಡೋರು ಏನೋ ಕೆಲಸ ಮಾಡ್ತೀಯ? ಯಾವ್ದೋ ದುಡಿತೀಯ ನೀನು? ಮ್ಯಾಂಗ್ಳೂರ್ಲಿ ಏನೋ ಸ್ನೇಹಿತ ಅಶೋಕ ಅವನೇ, ಅವ್ನ ಮೀಟ್ ಮಾಡಿ ಏನಾರ ಒಂದು ಕೆಲಸ ಇಟ್ಟಿಸ್ಕೊಂಡು ಏನಾರ ಒಂದು ಸಾಧನೆ ಮಾಡ್ಲೇಬೇಕು. ಅಪ್ಪ ಅಮ್ಮನ ಸಾಕ್ಲೇಬೇಕು. ನಾನು ಹೋಗಿ ಹೋಗ್ತೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಅಣ್ಣನ ಕಳಿಸ್ಬೇಡ. ಬೇಡ ರೀ, ಅವ್ನು ಹೇಳ್ತಾರ ಸರಿಯಾಗಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ಫಸ್ಟ್ ಟೈಮ್ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀನಿ. ಅವ್ರಿಗೆ ನಮ್ಮೆಲ್ಲರ ಆಶೀರ್ವಾದ ಬೇಕು. ನಾವೆಲ್ಲ ಶುಭ ಕೋರಿ ಕಳಿಸಿದ್ರೆ ಅವ್ನು ಏನಾದ್ರೂ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಪ್ಪ ನೀನು ಹೋಗ್ಬಿಟ್ಟು ಅಪ್ಪ, ಸರಿ ಖಂಡಿತ ಯಶಸ್ವಿ ಆಗುತ್ತೆ. ಹೋಗ್ಬಾ, ಆಶೀರ್ವಾದ. ರಾಜು, ಏನೋ ಸಾಧನೆ ಮಾಡ್ತೀನಿ ಅಂತ ಹೊರಡ್ತಾ ಇದೆ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತಪ್ಪ. ಇದರ ಜೊತೆಗೆ ದೇವರ ಆಶೀರ್ವಾದ ನೀಡಲಿ. ಹೋಗಪ್ಪ, ಸಾಧಿಸ್ಕೊಂಬ. ಒಳ್ಳೆಯದಾಗಿ. ಈಗೇನ್ರಿ ಮಾಡೋದು? ಏನು ಮಾಡೋದು ಇದು ಏನೂ ಗೊತ್ತಾಗ್ತಾ ಇಲ್ಲ ಕಣೆ. ಅವನೇ ನನಗೆ ಯೋಚನೆ ಆಗ್ಬಿಟ್ಟಿದೆ. ಆಚೆ ಕಡೆ ಒಳಗಡೆ ಎಲ್ಲ ಒಂದೇ ಯೋಚನೆ ಕಣೆ. ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಓ ಗಂಗಣ್ಣ, ಸ್ನೇಹಜೀವಿ ಗಂಗಣ್ಣ, ಬಾ ಗಂಗಣ್ಣ. ಅಣ್ಣ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಏನಮ್ಮ, ಸ್ವಲ್ಪ ಕಾಫಿ ಟೀ ಏನಾದ್ರೂ ಸಿಗ್ಬೋದೆ? ಅಯ್ಯೋ ನಿಮಗೆ ಇಲ್ಲ ಅಂತೀರಾ, ಖಂಡಿತ ಮಾಡ್ಕೊಂಡು ಬರ್ತೀನಿ. ಬಿಸಿ ಬಿಸಿ ಕಾಫಿ ಕುತ್ಕೊಳ್ಳಿ. ಏನಪ್ಪ ಅನಂತು, ಚೆನ್ನಾಗಿದ್ಯಾ? ಬಹಳ ದಿನ ಆಯ್ತು ನೋಡಿ. ಏನ್ ಚೆನ್ನಾನೋ ಏನೋ ಗಂಗಣ್ಣ, ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೋ ಮೊದಲ ತರ ಇಲ್ಲ, ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆಯಾ? ಏನಾಯ್ತು? ಏನಿಲ್ಲ ಕಣ, ಫ್ಯಾಮಿಲಿ ಮ್ಯಾಟ್ರು. ನನಗೆ ಗೊತ್ತಿಲ್ಲ, ಯೋಚನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಪ್ಪ ಅಂತ ಕೆಲಸ ಏನಾಯ್ತು? ಏನಾಯ್ತು ಅವನಿಂದ? ಬಿಡ, ನನ್ನ ಕತೆ ಹೇಳ್ತಾ ಕೂತ್ಕೊಂಡು ನಿಂಗೆ ಬೇಜಾರಾಗುತ್ತೆ. ಅಪರೂಪಕ್ಕೆ ಬಂದಿದೆ ಗಂಗಣ. ಇನ್ನೇನು ಸಮಾಚಾರ? ಸ್ನೇಹಜೀವಿ ಸಂಘ ಎಲ್ಲ ಹೇಗಿದೆಯಪ್ಪ? ಏ ಅದೆಲ್ಲ ಇರಲಿ, ನಿನ್ನ ವಿಷಯ ಹೇಳೋ ಫಸ್ಟು. ನೀನು ಹೇಳ್ತೀಯೋ ಅಥವಾ ನಾನು ಹೊರಡೋ? ಏ ಗಂಗಣ, ನನಗೆ ನನ್ನ ಕುಟುಂಬದೊಂದಿಗೆ ಯೋಚನೆ. ಕಾಲೇಜಲ್ಲಿ ಕೆಟ್ಟ ಹೆಸರು, ಊರಲ್ಲಿ ಕೆಟ್ಟ ಹೆಸರು, ಅವನು ಕೆಟ್ಟ ಹೆಸರು ತಗೊಳ್ಳೋದು ಆಗಿಲ್ಲ. ನನಗೂ ಊರಲ್ಲಿ ಮಾನವನಿಗೆ ನನ್ನ ಹೆಂಡತಿಗೆ ಒಂದೇ ಗೊಡವಾಗ್ತಾ ಇದೆ. ಮಕ್ಕಳನ್ನ ನೋಡ್ತಾ ಇದ್ದೀನಿ, ಸಂತೋಷ ಪಟ್ಕೊಳ್ಳೋಣ ಅಂತ ಹೇಳಿ ದುರ್ಗೋಣ ಅಂತ ಬರ್ತೀನಿ. ಅದೇ ಇವತ್ತಾಗಿದೆ, ಯಾವ ಸಾಧನೆ ಮಾಡ್ತೀನಿ ಅದು ಮಾತ್ರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀಯಪ್ಪ, ಏನು ಮಾಡ್ತೀಯ ಅಂದರೆ ನಾನು ಏನೋ ಮಾಡ್ತೀನಿ ಅಂತ ಅಲ್ಲ, ಮೂರೊತ್ತು ಇಲ್ಲ ಆರಾಮಾಗಿ ಹೊಂದ್ಕೊಂಡಿದ್ದೆ.
ಚಿಂತೆ ಮಾಡಬೇಡ ಅಂತ ನಿನ್ನ ಮಗ ಅಷ್ಟೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾನಂದ್ರೆ ಅವನೇನಾದ್ರೂ ಮುಂದೆ ಸಾಧನೆ ಮಾಡೇ ಮಾಡ್ತಾನೆ. ಲೋ ದಡ್ಡ, ನಾನು ನಿನ್ನ ಮಗನ ಹೊರಗಡೆ ನೋಡಿದ್ದೀನಿ, ಅವನು ತುಂಬ ಆಕ್ಟಿವ್ ಆಗಿರ್ತಾನೆ. ಅವನ ಆಕ್ಟಿವ್ ಹೆಂಗಿದೆ ಅಂತಂದರೆ ಅವನಿಗೇನಾದರೂ ಸಾಧನೆ ಮಾಡೇ ಮಾಡ್ತಾನೆ, ಈ ದೇಶಕ್ಕೆ ಒಳ್ಳೇದಾದ ರೀತಿ ನಡ್ಕೊಂಡೇ ನಡ್ಕೋತಾನೆ ಅನ್ನೋ ವಿಶ್ವಾಸ ನನಗಿದೆ. ಸಚಿನ್ ತೇಂಡೂಲ್ಕರ್ರು, ನಾರಾಯಣ ಮೂರ್ತಿ ಅವರೆಲ್ಲ ಏನಿದ್ರು, ಅವರೆಲ್ಲ ಸಣ್ಣದಿಂದ ತಾನೇ ಬೆಳೆದಿದ್ದು. ಹಾಗೆಯೇ ಇವನು ಮಹಾನ್ ವ್ಯಕ್ತಿಯಾಗಿ ಬರ್ತಾನೆ, ಇದು ನನ್ನ ಕಡೆಯಿಂದ ನಿಮಗೊಂದು ವಿಶ್ವಾಸ. ಏನು ನಿಮ್ಮ ವಿಶ್ವಾಸದಲ್ಲಿ ಅಂತದಕ್ಕೆ ಕಷ್ಟಪಡ್ತೀನಿ, ಸಾಧ್ಯ ಮಾಡ್ಕೊಂಡು ಬರಲಿ, ನನಗಿಂತ ಸಂತೋಷ ಪಡೋದು ನಿಮ್ಗೆ ಯಾರು ಇಲ್ಲ. ಖಂಡಿತ ಸಾಧ್ಯವಾಗುತ್ತೆ ಅಂತೂ ನೀನು ನಿನ್ನ ಮಗನ ಬಗ್ಗೆ ಏನೂ ಚಿಂತೆ ಮಾಡಬೇಡ, ಅವನು ಇವತ್ತಲ್ಲ ನಾಳೆ ದೊಡ್ಡ ವ್ಯಕ್ತಿ ಆಗೇ ಆಗ್ತಾನೆ. ಡೋಂಟ್ ವರಿ. ನಿನ್ನ ಬಯಕೆ ಇಲ್ಲ ಆದರೆ ನನಗೆ ಸಸಿ ಊಟ ಮಾಡಿಸ್ಕೊಡ್ತೀನಿ. ಸಿಹಿ ಊಟ ಬೇಡಪ್ಪ ನನಗೆ, ನನ್ನ ಮಗನೇ ಶುಗರ್ ಪೇಷೆಂಟು. ಹೌದಾ? ಹೌದು. ಮತ್ತೆ ಮಾಡ್ತೇನೆ, ಒಳ್ಳೆ ಶುಗರ್ ಲೆಸ್ ಊಟ ಹಾಕಿಸ್ಕೊಡ್ತೀನಿ. ಒಂದು ಕಾಫಿ ಕೆಲಸ ಶುಗರ್ ಲೆಸ್ ಹೇಳಪ್ಪ, ಮತ್ತೆ ಹೇಳ್ಬಿಟ್ಟಿದ್ಯಲ್ಲ ನೀನೇ. ಸರಿ, ತಗೊಂಬರಮ್ಮ ಕಾಫಿ, ಸ್ವಲ್ಪ ಕಮ್ಮಿ ಇರಲಿ ಶುಗರ್. ವಾವ್, ಕಾಫಿ ನನ್ನ ತಂಗಿ ಮನಸ್ಸು ಎಷ್ಟು ಸಿಹಿಯಾಗಿದೆಯೋ ಅಷ್ಟೇ ಚೆನ್ನಾಗಿದೆ. ವಾವ್. ಏನೋ ಗಗನ, ಇವತ್ತು ಬಂದು ನನ್ನ ಮನಸ್ಸು ಉಲ್ಲಾಸಗೊಳಿಸ್ತೀನಿ, ಯಾಕಂದರೆ ಭಾಳ ಕೊರ್ತಾ ಇದ್ದೆ ನಾನು ನನ್ನ ಮಗನ ಬಗ್ಗೆ ಒಳ್ಳೆ ಮಾತಾಡಿ ನನ್ನ ಜೀವನದಲ್ಲಿ ಒಂದು ಸ್ಫೂರ್ತಿ. ತುಂಬ ಥ್ಯಾಂಕ್ಸ್ ಕಣ್ಣ. ಡೋಂಟ್ ವರಿ ಅನಂತು, ನಿನ್ನ ಮಗ ಇವತ್ತು ಹೊರಗಡೆ ಹೋಗಿರ್ಬೋದು, ಹೋಗಿ ಅವ್ನು ಗೆದ್ದು ಬಂದೇ ಬರ್ತಾನೆ. ಇವತ್ತಲ್ಲ ನಾಳೆ ನೀನು ನನ್ನ ಕರೆದು ಮನೆಯಲ್ಲಿ ಒಂದು ಉಪಚಾರ ಮಾಡಿಸ್ತೀಯ ನನಗೆ. ಅದೇ ಸ್ಫೂರ್ತಿಯಿಂದ ನಾನು ಬದುಕ್ತೀನಿ ಗಣ. ನನ್ನ ಮಗ ಸಂಪಾದನೆ ಮಾಡ್ಕೊಂಬಂದು ಒಳ್ಳೆ ಹೆಸರು ತಂದರೆ ನನಗಷ್ಟೇ ಖುಷಿ. ಡೋಂಟ್ ವರಿ ಅನಂತು, ನಿನ್ನ ಮಗ ಗೆದ್ದೇ ಗೆಲ್ತಾನೆ, ಈ ದೇಶಕ್ಕೆ ಒಳ್ಳೆ ಹೆಸರು ತಂದೇ ತರ್ತಾನೆ. ನಿನ್ನ ಬಾಯಕೆಯಿಂದ ಕಷ್ಟ ಆಗಿದೆ ಸರ್. ಸೈಕಲ್ ಬಿಟ್ಟರೆ ಈ ಬಟ್ಟೆ ಬಿಟ್ಟರೆ ಏನಿಲ್ಲಪ್ಪ. ಹೌದಾ? ಇಳಿತೀನಿ ಬಿಡ್ರಪ್ಪ.
ಏನು ನನ್ನ ಫ್ರೆಂಡು ಅಶೋಕ್ ನೋಡ್ದು ಕಾಪಿಡಿ ಮಾಡ್ತಾಯಿದ್ದೀರಾ ನಡ್ರಿ ನಡ್ರಿ ಏನಿಲ್ಲ ಸಾಹೇಬ್ರ ಒಳಗಡೆ ಯಾರು ಬಿಡ್ಬೇಡ ಅಂತ ಹೇಳಿದ್ರೆ ರಾಜು ನಡ್ರಿ ನಡ್ರಿ ಯಾವ ರಾಜಿನಿಲ್ಲ ಏನದು ಕಲೆಟೆ ಆಚೆ ಕಲ್ಸು ಅಮ್ಮನ ಆಚೆ ಅಶೋಕ ನಾನು ಹೋಗು ಅಂದಿದ ತಕ್ಷಣ ನೀನು ಹೋಗ್ಬಿಡೋದಾ ನಾನು ತಮಾಷೆಗೆ ಹೇಳಿದೆ ಯಾಕೆ ಈಗ ಸ್ವರ್ಗ ಆಗಿದ್ಯಾ ಅಲ್ಲ ಕಣ ಅಶೋಕ ಅಪ್ಪ ಅಮ್ಮನ ಮುಂದೆ ಏನೋ ಒಂದು ಸಾಧಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ ಕಣ ನೀನಾರು ನನಗೆ ಸಹಾಯ ಮಾಡಪ್ಪ ಅಷ್ಟೇ ತಾನೇ ಗೆಳೆಯ ಅಂದ್ಮೇಲೆ ಗೆಳೆಯ ಮಾಡ್ತೀನಿ ಊಟ ನೇರ ಕೊಡಪ್ಪ ಬಾ ನೋಡಿದೆ ನಾನಂತು ನಾನು ಅವತ್ತು ಹೇಳಿದೆ ನಿನ್ನ ಮಗನ ಕಳಿಸ್ಕೊಡು ಅಂತ ಅವತ್ತು ನೀನು ನನ್ನ ಮಾತು ಕೇಳಿ ಕಳಿಸ್ಕೊಟ್ಟೆ ಇವತ್ತು ನಿನ್ನ ಮಗ ದೊಡ್ಡ ವ್ಯಕ್ತಿಯಾಗಿ ಬಂದಿದ್ದಾನೆ ಸಂತೋಷ ಪಡುವಂಥ ವಿಷಯ ನೀನು ಬಹಳ ಸಂತೋಷ ಆಯಿತು ಕಣ್ಣನ ಏನು ಒಟ್ಟಲ್ಲಿ ನನ್ನ ಭ್ರಮೆ ಅಂದ್ಕೊಂಡಿದ್ದೆಲ್ಲ ನಿಜ ಆಯಿತು ತುಂಬ ಸಂತೋಷ ಗಂಗಣ್ಣ ನಿನ್ನ ಆಶೀರ್ವಾದ ಅವನಿಗೆ ಯಾವತ್ತೂ ಇರಬೇಕು ಲೇ ಒಂದು ಸಿಹಿ ಅಡುಗೆ ಮಾಡೆ ಇವತ್ತೆಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಸರಿ ರೀ ಮಾಡ್ತೀನಿ ಗಂಗಣ್ಣ ಊಟ ಮಾಡ್ಕೊಂಡೇ ಹೋಗ್ಬೇಕು ಥ್ಯಾಂಕ್ ಯು ಅನಂತು ಖಂಡಿತವಾಗ್ಲೂ ಊಟ ಮಾಡ್ಕೋತೀನಿ ಆವಾಗ ಆವಾಗ ಮಗ ದೊಡ್ಡವನಾದಂತ ಇಲ್ಲೇ ಇಟ್ಬಿಡ್ಬೇಡಪ್ಪ ನಮ್ಮನೆ ಕಡೆಗೂ ಸ್ವಲ್ಪ ಬಾ ಟೈಮ್ ಪಾಸ್ ಆಗುತ್ತೆ ಸಂತೋಷ ಪ್ರತಿ ತಿಂಗಳು ರಾಜು ದುಡ್ಡು ಕಳಿಸ್ತಾನಲ್ಲ ಆ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಇದ್ರಾ ಅದೇ ಗೊತ್ತಾಗ್ತಿಲ್ಲ ಕಣೆ ಒಂದು 50-60 ಲಕ್ಷ ಆಗಿರ್ಬೋದು ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ ರೀ ನಾನು ಧೈರ್ಯ ಕೊಡ್ಲ ಹೇಳಿ ಅವನ ಹೆಸರಲ್ಲಿ ಒಂದು ದೊಡ್ಡ ಪ್ರಾಪರ್ಟಿ ತಗೊಂಡ್ಬಿಡೋಣ ಪ್ರಾಪರ್ಟಿನ ಅಂದ್ರೆ ಒಂದೆರಡು ಎಕರೆ ಜಮೀನು ತಗೊಳ್ಳೋಣ ಅಂತ್ಯ ಅಲ್ಲ ಅಲ್ಲ ಅವನ ಹೆಸರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಣ ಅಂತ ಯಾತಕ್ಕೆ ಮನೆ ಓ ಮುಂದೆ ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆಗುತ್ತೆ ಒಂದು ಮನೆ ಈಗಲೇ ಮಾಡ್ಬಿಡೋಣ ಅಂತ ನಾನು ಒಳ್ಳೆ ಐಡಿಯಾ ಕೊಟ್ಟೆ ಕಣೆ ನಾಳೆನೇ ಗಂಗಣ್ಣನ ಕರೆಸಿ ಮಾತಾಡ್ಬಿಟ್ಟು ಒಂದು ಮನೆ ಸ್ಟಾರ್ಟ್ ಮಾಡ್ಬಿಟ್ಟೆ ಸಮಾಧಾನ ಆಯ್ತಾ ಹಾಯ್ ಅಂಕಲ್ ಹಾಯ್ ರಾಜು ಪಾಪ ಕುತ್ಕೋ ಚೆನ್ನಾಗಿದ್ದೀನಿ ರಾಜು ಯಾವಾಗ ಬಂದೆ ಬೆಂಗಳೂರಿಂದ ನೆನ್ನೇನೋ ಬಂದೆ ನೀನು ಕೇಳಿದ್ದಲ್ಲಪ್ಪ ನಾಲ್ಕು ಬಿಲ್ಡಿಂಗು ಮತ್ತು ಖಾಲಿ ಸೈಟ್ ಎಲ್ಲ ನೋಡಿದ್ದೀನಿ ನೀನು ತೋರಿಸ್ತೀನಿ ಓಕೆ ನೀನು ಯಾವ್ದು ಓಕೆ ಮಾಡ್ತೀಯೋ ಅದನ್ನ ಫಿಕ್ಸ್ ಮಾಡ್ಕೊಡ್ತೀನಿ ರಾಜು ಮೂರು ನಾಲ್ಕು ಬಿಲ್ಡಿಂಗ್ ನೋಡಿದೆ ಖಾಲಿ ಸೈಟು ನೋಡಿದೆ ನಿನಗೆ ಯಾವುದಪ್ಪ ಓಕೆ ಆಯಿತು ಇದೇ ಬಿಲ್ಡಿಂಗ್ ಓಕೆ ಆಗೈತೆ ಅಂಕಲ್ ಚೆನ್ನಾಗಿದೆ ಫಿಕ್ಸ್ ಮಾಡಿಬಿಡಿ ನಾನು ಅದನ್ನೇ ಅಂದ್ಕೊಂಡೆ ರಾಜು ನಿನ್ನ ಟೇಸ್ಟ್ ನನಗೆ ಗೊತ್ತು ನೀನು ಇದನ್ನೇ ಒಪ್ಕೋತಿ ಅಂತ ನನಗೆ ಗೊತ್ತಿತ್ತು ಇಲ್ಲ ಚೆನ್ನಾಗಿದೆ ಬಿಲ್ಡಿಂಗ್ ಫಿಕ್ಸ್ ಮಾಡಿಬಿಡಿ ಸಾಕು ನಮ್ಗೆ ಇದೇ ಸಾಕು ಓಕೆಪ್ಪ ಆಲ್ ದ ಬೆಸ್ಟ್ ಅಪ್ಪ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ನಾನು ನಿಮ್ಮ ಮಗ ರಾಜು ಅಪ್ಪ ರಾಜು ನನ್ನ ಮಗ ರಾಜು ಏನು ಇದು ಸೂಟು ಬುಟ್ಟು ಹಾಕೊಂಡ್ರು ಬಹಳ ಖುಷಿ ಆಯ್ತಪ್ಪ ಬಹಳ ಖುಷಿ ಆಯ್ತು ಕಣ ನೀನು ನೋಡಿ ಲೇ ಸಿದ್ದ ಬಾಯ್ಲಿ ಯಾರು ಬಂದಿದ್ದಾರೆ ನೋಡಿ ನೋಡಿ ಹೇಳು ರಾಜು ಅಂದ್ರೆ ನಮ್ಮ ಕಂಪನಿ ಸಿಇಒ ಅಪ್ಪ
ಒಳ್ಳೆದಾಗಲ್ಲ ಸರ್, ಆ ಥರ ಮಾಡಬೇಡಿ ಸರ್. ನಾನು ನಿಮ್ಮನೆಯಲ್ಲಿ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಬೆಳೆದವನು ಸರ್. ಅಶೋಕ್ ಗಲಾಟೆ ಮಾಡ್ಕೊಂಡು ನಿಮ್ಮನೇಲಿ ಯಾವಾಗ್ಲೂ ಬೆಳೆದವನು, ದಿನ ಬೆಳೆದಾದ್ರೆ ನಿಮ್ಮನೇಲಿ ಇರೋನು. ಅಶೋಕ ಹೌದು ಅಶೋಕ ಕಡೆ ನಮ್ಮ ಅಶೋಕ ನೀನು ಬಹಳ ಸಂತೋಷ ಆಯ್ತು. ನೀವಿಬ್ಬರು ಸ್ನೇಹ ಹೀಗೆ ಇರಲಿ ರಾಜು. ಇಂಥ ಸ್ನೇಹಿತನ ಪಡೆದಿರೋದಕ್ಕೆ ನೀವು ಬಹಳ ಸಂತೋಷ ಪಡ್ಬೇಕು. ಹಾಂ, ನೀವಿಬ್ರು ಹೀಗೆ ಇದ್ದು ನಮ್ಮ ಜಗತ್ತಿನ ಉದ್ಧಾರ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಇದೆ ಸರ್. ಖಂಡಿತ ಇದೆ. ಮತ್ತೇನಪ್ಪ ನೀವು, ಅಷ್ಟು ಕಷ್ಟ ಬಿದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಸಿದ್ದೀನಿ, ಕಷ್ಟಪಟ್ಟು ಬಂಗ್ಲೆ ಕಳ್ಸಿದ್ದೀನಿ, ಅಲ್ಲಿರೋ ಬಿಟ್ಬಿಟ್ಟು ಈ ಆ ಕೊಂಬೆಲಿ ಇದಿರಲ್ಲ. ಇಲ್ಲ ರಾಜು, ಪೂರ್ವಜರ ಕಾಲದಿಂದ ನಾವು ಬಾಡಿ ಬದುಕಿರೋ ಮನೆ ಇದು, ಇದೇ ನನಗೆ ಸ್ವರ್ಗ ಇದ್ದಂಗೆ, ಇಲ್ಲಿ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಹೌದು ರಾಜು, ಅವಳು ಹೇಳಿದ್ದು ಸರಿಯಾಗಿ, ನಾವು ಎಲ್ಲೂ ಬರಲ್ಲ. ಆಗಲ್ಲಪ್ಪ, ಆಗೂ ಅಲ್ಲ ಹೀಗೂ ಅಲ್ಲ ರಾಜು, ನಾವು ಬರಲ್ಲ ಅಂದ್ರೆ ಬರೋದೇ ಇಲ್ಲ ಅಂತಲ್ಲ. ನಿನ್ನ ಮದುವೆನ ಎಲ್ಲ ಸೆಟ್ ಮಾಡ್ತು ಆರಾಮಾಗಿ ನಮ್ಮ ಬಂಗ್ಲೆಯಲ್ಲೇ ಮಾಡೋಣ. ಏನಂತೀಯ, ಏನಂತೀರ ಸರ್? ಆಯ್ತು ಸರ್, ಬಿಡಿ ಸರ್, ಇವತ್ತಿಂದನೇ ಹುಡುಗಿ ನೋಡ್ಬಿಡ್ತೀನಿ. ನೋಡ್ತೇನಪ್ಪ, ನಂತು ನಿನ್ ಮಗ ಊರಲ್ಲೆಲ್ಲ ಪುಂಡ ಪೋಪ್ರಿ ಅಂತ ಇದ್ರು, ಕಾಲೇಜಲ್ಲೆಲ್ಲ ರ್ಯಾಗಿಂಗ್ ಮಾಡ್ತಾ ಇದ್ದ. ಇವತ್ತೊಂದು ದಿವಸ ಮಂಗಳೂರಿಗೆ ಹೋಗಿ ಅವ್ರ ಸ್ನೇಹಿತನ ಜೊತೆ ಸೇರ್ಕೊಂಡು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬಂದಿದ್ದಾನೆ. ಇವತ್ತು ನಿನ್ನ ಮುಂದೆನೆ ನಿನ್ನ ಮಗನಿಗೆ ನಾನು ಸನ್ಮಾನ ಮಾಡ್ತೀನಿ, ಅದು ತುಂಬ ಹೃದಯದಿಂದ ಮಾಡ್ತೀನಿ. ರಾಜು ಸಂತೋಷ, ದೇವರು ನಿನ್ನ ಸುಖ ಶಾಂತಿ ಕೊಟ್ಟು ನೆಮ್ಮದಿಯಿಂದ ಬರೆಸ್ಲಪ್ಪ. ಇವತ್ತು ಸ್ನೇಹದೇವಿ ಗಂಗಣ್ಣವರು ನಮಗೆ ಸನ್ಮಾನ ಮಾಡಿದರು. ಈ ಸನ್ಮಾನ ಕಾರಣಕರ್ತರಾದ ನಮ್ಮ ಸ್ನೇಹಿತರು ಸಿ ಒ ಅಶೋಕ್ರವರಿಗೆ ಸಲ್ತಕ್ಕದ್ದು. ಇದು ಕೇವಲ ಬೆನ್ನೆಲುಬು ನಿಮಗೆ ಅಷ್ಟೇ, ನೀವು ಮುಂದುವರೆದಿರೋದು ನಿಮಗೆ ಸೇರ್ಬೇಕಾದ. ಏನು ಸರ್ ನೀವು ಏನು ರಾಜು ಸಾರ್ ಅಂತೀರಾ ನೀವು? ಓ ಹೋಗ ಅಶೋಕ.